ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಈ ರಾಮನ್ ಜೋಡಿ ಆಗಬೇಕು. ನೋಡ್ದೇನೆ ದೇವಕಿ, ನಿನ್ ಮಗಳು ಎಷ್ಟು ಚೆನ್ನಾಗಿ ನನ್ ಜೋಡಿ ರಾಮ್ ಅಂತ ಹೇಳ್ತಾ ಇದ್ದಾಳೆ. ಹೌದಮ್ಮ, ನಾನು ಪಾವ್ನಿನ ಏನು ಅನ್ಕೊಂಡಿದ್ದೆ. ಇತ್ತೀಚೆಗೆ ತುಂಬಾ ಚುರುಕಾಗಿದ್ದಾಳೆ. ಚುರುಕಾಗಿ ತುಂಬಾ ದಿನ ಆಗಿದೆ ಅತ್ತೆ, ನಿಮ್ ಕಣ್ಣಿಗೆ ಇವಾಗ ಕಾಣಿಸ್ತಿದೆ ಅಷ್ಟೇ. ಅಮ್ಮ ತಾಯಿ ಚಾಮುಂಡಿ, ಇದು ಒಂದೇ ಒಂದ್ ಬೊಂಬೆ ಹಿಡ್ಕೊಂಡಿದ್ದಕ್ಕೆ ಈ ಮನೆಯವರೆಲ್ಲ ಈ ರೀತಿ ನಂಗೆ ಸರ್ಟಿಫಿಕೇಟ್ ಕೊಟ್ಟಿದಾರಲ್ಲ, ಇದು ನ್ಯಾಯನಾ? ನೀನ್ ನಮಗ್ ಗೊತ್ತಾಗಲ್ಲ ಅಂತ ರಾಮನ್ ಗೊಂಬೆ ತೋರ್ಸಿ ರಾಮ್ ಅಂತ ಹೇಳಿದ್ರೆ ನಮಗ್ ಗೊತ್ತಾಗಲ್ವಾ? ನೋಡಿಪ್ಪ, ಹಬ್ಬದ ದಿನ ಅಂತಾನು ನೋಡ್ದೆ ಎಲ್ರು ಯಾವ ರೀತಿ ನನ್ ಕಾಲ್ ಎಳಿತಿದ್ದಾರೆ. ಯಾಕೆ ಎಲ್ರು ನನ್ ಮಗಳ ಕಾಲನ ಹೀಗೆ ಎಳಿತಿದ್ದೀರಾ? ನೀವೆಲ್ಲ ಹೀಗೆ ಅವಳನ್ನ ಚುಡಾಯಿಸ್ತಾ ಇದ್ರೆ ಆ ರಾಮ್ ಬೊಂಬೆ ನಿಮ್ನ ಯಾರನ್ನು ಸುಮ್ನೆ ಬಿಡೋದಿಲ್ಲ. ಹುಷಾರ್. ಅಯ್ಯೋ, ಊಟ ಟೈಮ್ ಆಗ್ತಿದೆ, ಅಡಿಗೆ ಎಲ್ಲ ರೆಡಿ ಆಗಿದ್ಯಾ ಅಂತ ಕೇಳ್ಬೇಕು. ಹಲೋ. ಹಾ ಅಮ್ಮ ಹೇಳಿ. ಗೌರಮ್ಮ, ನಾನು ಹಬ್ಬ ಮುಗಿಸ್ಕೊಂಡ್ ಬರ್ತೀನಿ, ಅಷ್ಟರಲ್ಲಿ ನೀವು ಅಡ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀರಾ ತಾನೆ? ಆಶ್ರಮಕ್ಕೆ ಊಟ ತಗೊಂಡು ಹೋಗ್ಬೇಕು, ಅದು ಅಲ್ದೆ ಇವತ್ ಹಬ್ಬ ಬೇರೆ, ಎಲ್ರಿಗೂ ಹಬ್ಬದ ಅಡ್ಗೆನೆ ಕೊಡೋಣ. ಸ್ವಲ್ಪ ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ. ಸರಿಮ್ಮ, ನೀ ಬರೋ ಅಷ್ಟೊತ್ತಲ್ಲಿ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಓಕೆ, ಎಲ್ಲ ರೆಡಿ ಮಾಡ್ಕೊಂಡ್ಬಿಡಿ. ಒಂದ್ ನಿಮಿಷ. ಅಂಕಲ್ ಹೇಗಿದ್ದೀರಾ? ನಾನು ಮೊನ್ನೆಯಿಂದ ನಿಮ್ಮನ್ನ ಮಾತಾಡಿಸ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲೇ ಇಲ್ಲ. ಇವತ್ತು ಕಾಲ ಕೂಡ್ ಬಂದಿದೆ ನೋಡಿ. ಅಂಕಲ್ ನೀವ್ ಯಾರು? ನಮ್ ರಾಮ್ ಕಡೆಯವರಾ? ರಾಮ್ ಅವ್ರು ನಿಮಗ್ ಏನಾಗ್ಬೇಕು? ರಿಲೇಟಿವ್ಸಾ? ಯಾಕಂದ್ರೆ ಅವತ್ತು ರಾಮ್ ಅವರು ನಿಮ್ ಜೊತೆ ಮಾತಾಡ್ತಿದ್ದನ್ನ ನಾನ್ ನೋಡ್ದೆ. ನೀವ್ ಅವ್ರಿಗೆ ಏನಾಗ್ಬೇಕು ಅಂಕಲ್? ಏನಪ್ಪ ಇದು, ಇಷ್ಟೊತ್ತು ಟಿವಿ ಇದಾಯ್ತು, ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೆಟ್ಟದ ಕಮೆಂಟ್ ಮಾಡ್ತಿದ್ದಾರೆ, ಏನಪ್ಪ ಇದೆಲ್ಲ? ರೀ, ಇದೆಲ್ಲೋ ಹೋಗಿ ಎಲ್ಲೋ ಮುಟ್ತಾ ಇದೆ. ತಪ್ಪು ದಾರಿನ ಹಿಡಿತಾ ಇದೆ ದೇವಕಿ. ಸಾರಿ ಅಪ್ಪ, ನನ್ನಿಂದಾಗಿ ನಿಮ್ಮ ಕೆಟ್ಟ ಹೆಸರು ಬರ್ತಿದೆ, ನನ್ನ ಕ್ಷಮಿಸ್ಬೇಡಿ ಅಪ್ಪ. ನೀನ್ ಯಾಕಮ್ಮ ಕ್ಷಮೆ ಕೇಳ್ತಿದ್ಯಾ? ಇದರಲ್ಲಿ ನಿನ್ ತಪ್ಪೇನು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಯಾರೋ ಮಾಡ್ತಾ ಇರೋ ಸಂಚು. ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ನಿನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಅದು ಯಾರು ಯಾಕೆ ಅಂತ ನಾನ್ ಕಂಡು ಹಿಡಿತೀನಿ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ.
ರೀ, ನೀವು ಹೇಳೋದನ್ನ ಕೇಳ್ತಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ಗೌರವ ನೀವು ಹೇಳಿ, ಇವತ್ತು ಚೆಡ್ಡಲ್ಲಿ ಏನಾಯ್ತು? ಅಯ್ಯೋ, ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಯಜಮಾನ್ರೆ? ನನ್ನ ಮಕ್ಕಳಣೆಗೂ ನಾನಂತ ಕೆಲಸ ಮಾಡೋಳಲ್ಲ. ನಾನು ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ, ಅಲ್ಲಿ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಇದೆಲ್ಲ ಹೇಗಾಯ್ತು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಜಮಾನ್ರೆ. ಹಾಗಲ್ಲ ಗೌರಮ್ಮ, ನೀವು ಅಡುಗೆ ಮಾಡುವಾಗ ಅಥವಾ ಪ್ಯಾಕ್ ಮಾಡುವಾಗ ಬಿಸಿ ಮಾಡಬೇಕಾದ್ರೆ ಏನಾದರೂ ಆಯ್ತಾ? ಏನಾದರೂ ಅಡುಗೆಲಿ ಬಿದ್ದಿದ್ದು ಅಥವಾ ಶೆಡ್ ಒಳಗಡೆ ಯಾರಾದರೂ ಬಂದಿದ್ದು? ಇಲ್ಲ, ಏನೂ ಆಗಿಲ್ಲ, ನಾನು ಅಲ್ಲೇ ಇದ್ದೆ. ನೆನಪು ಮಾಡ್ಕೊಳ್ಳಿ ಗೌರಕ್ಕ, ನೀವೇನಾದರೂ ಹೊರಗಡೆ ಹೋಗಿದ್ರಾ ಅಥವಾ ಹೊರಗಡೆಯಿಂದ ಯಾರಾದರೂ ಒಳಗಡೆ ಬಂದಿದ್ರಾ? ಪ್ಲೀಸ್ ನೆನಪು ಮಾಡ್ಕೊಳ್ಳಿ, ಯಾಕಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ಯಾರೋ ಏನೋ ಮಾಡ್ದಂಗಿದೆ. ಗೌರಮ್ಮ ಪ್ಲೀಸ್ ನೆನಪು ಮಾಡ್ಕೊಳ್ಳಿ. ಅಡ್ರೆಸ್ ಕೇಳ್ಕೊಂಡು ಬಂದಿದ್ರು, ಅವಾಗ ನಾನು ಹೊರಗೆ ಬಂದಿದ್ದೆ, ಆಮೇಲೆ ಗೊತ್ತಾಯ್ತು ಅಂತ ಹೇಳಿ ಹೊರಟೋಗ್ಬಿಟ್ರು. ಅದಾದ್ಮೇಲೆ ಕ್ಯಾಂಟೀನ್ ಹತ್ರ ಯಾರು ಬಂದಿಲ್ಲ.